ಮಂಡಿ ನೋವು ಇತ್ತೀಚೆಗೆ ಹಲವರನ್ನ ಕಾಡ್ತಾ ಇರೋ ಸಮಸ್ಯೆ. ಇದಕ್ಕಾಗಿ ಸಾಕಷ್ಟು ಟ್ಯಾಬ್ಲೆಟ್ ನುಂಗಿ ಆಯುರ್ವೇದಿಕ್ ಎಣ್ಣೆ ಹಚ್ಚಿ ಕಡಿಮೆ ಆಗದೆ ಹೈರಾಣಾಗಿ ಹೋಗಿಬಿಡ್ತಾರೆ. ನೀವು ಸಹ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದು ನೋವು ಕಡಿಮೆ ಆಗದೆ ಇದ್ರೆ ಈ ಮದ್ದು ಟ್ರೈ ಮಾಡಿ ನೋಡಿ, ಖಂಡಿತ ಪರಿಹಾರ ದೊರಕಬಹುದು. ಎಷ್ಟೇ ಔಷಧ ಮಾಡಿದ್ರೂ ಮಂಡಿ ನೋವು ಗುಣವಾಗ್ತಿಲ್ವಾ? ಈ ಮದ್ದು ಬಳಸಿದ್ರೆ ಒಂದೇ ವಾರದಲ್ಲಿ ನೋವು ಮಾಯ. ಭಾರತೀಯ ಮಸಾಲೆಗಳು ಯಾವುದೇ ಸಂಜೀವಿನಿಗಿಂತ ಕಡಿಮೆ ಇಲ್ಲ. ಅಡುಗೆ ತಯಾರಿಗೆ ಬಳಸುವುದರಿಂದ ಹಿಡಿದು ಅತ್ಯುತ್ತಮ ಔಷಧಿಯಾಗಿಯೂ ಇದು ಕಾರ್ಯನಿರ್ವಹಿಸುತ್ತೆ. ಭಾರತೀಯ ಮಸಾಲೆಗಳು ನಮ್ಮ ಪರಂಪರೆಯ ಅತ್ಯಗತ್ಯ ಭಾಗವಾಗಿದೆ. ಅಡುಗೆ ಮನೆಯ ಮಸಾಲೆಗಳು ಆರೋಗ್ಯದಲ್ಲಿ ಹಲವು ಅದ್ಭುತಗಳನ್ನ ಮಾಡುತ್ತದೆ. ಇದು ಹಲವು ಕಾಯಿಲೆಗಳನ್ನ ಗುಣಪಡಿಸುತ್ತದೆ. ಅಂಥ ಮಸಾಲೆಗಳಲ್ಲೊಂದು ಲವಂಗ. ಮೇಲೋಗರಗಳು ಸಿಹಿ ತಿಂಡಿಗಳು ಪಾನೀಯಗಳಿಗೆ ರುಚಿ ಮತ್ತು ಪರಿಮಳವನ್ನ ನೀಡುವ ಲವಂಗವನ್ನು ಆಯುರ್ವೇದ ಔಷಧಿಗಳಲ್ಲಿ ಸಕ್ರಿಯ ಘಟಕಾಂಶವಾಗಿ ಬಳಸಲಾಗುತ್ತದೆ. ಹಾಗೆಯೇ ಇದು ಹಲವು ಕಾಯಿಲೆಗಳನ್ನ ಗುಣಪಡಿಸುವ ದಿವ್ಯ ಔಷಧಿ. ಲವಂಗಗಳು ಮೂಲತಃ ಸಿಜಿಜಿಯಂ ಆರೋಮ್ಯಾಟಿಕಂ ಮರದಿಂದ ಹೊರತೆಗೆಯಲಾದ ಒಣಗಿದ ಹೂವಿನ ಮೊಗ್ಗುಗಳಾಗಿವೆ. ಜೀರ್ಣಕಾರಿ ಕಾಯಿಲೆಗಳು ಮತ್ತು ಹಲ್ಲಿನ ಅಸ್ವಸ್ಥತೆಗಳಿಗೆ ಉತ್ತಮ ಗುಣಪಡಿಸುವ ಮಸಾಲೆ. ದೈನಂದಿನ ಆಹಾರದಲ್ಲಿ ಲವಂಗವನ್ನು ಸೇರಿಸುವುದರಿಂದ ಚಯಾಪಚಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಿಕೊಳ್ಳಬಹುದು. ಲವಂಗವು ಕಿಣ್ವದ ಸ್ರವಿಸುವಿಕೆಯನ್ನು ನಿಯಂತ್ರಿಸುವ ಮೂಲಕ ನೈಸರ್ಗಿಕವಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಊಟದ ನಂತರ ಎರಡು ಲವಂಗವನ್ನು ತಿನ್ನುವುದು ಹೊಟ್ಟೆ ಉಬ್ಬುವುದು, ಗ್ಯಾಸ್ಟ್ರಿಕ್ ಕಿರಿಕಿರಿ ಮತ್ತು ವಾಕರಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಮೆಟಾಬಾಲಿಕ್ ದರವನ್ನು ಸುಧಾರಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ. ಇನ್ಸುಲಿನ್ ಮಟ್ಟ ನಿಯಂತ್ರಿಸುತ್ತದೆ. ಲವಂಗವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಅಧ್ಯಯನಗಳ ಪ್ರಕಾರ ಲವಂಗವನ್ನು ತಿನ್ನುವುದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಿಸುವ ಮೂಲಕ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂಳೆ ಆರೋಗ್ಯಕ್ಕೆ ಉತ್ತಮ. ಲವಂಗ ಮತ್ತು ಅದರ ಸಾರಗಳು ಕೀಲು ನೋವನ್ನು ನಿವಾರಿಸಲು ಮತ್ತು ಮೂಳೆಗಳ ಆರೋಗ್ಯವನ್ನು ಸುಧಾರಿಸಲು ಉತ್ತಮವಾಗಿದೆ. ಲವಂಗ ಯುಜನಾಲ್ ಮತ್ತು ಫ್ಲೇವನಾಯ್ಡ್ಗಳಂತಹ ಹೈಡ್ರೋ ಆಲ್ಕೋಹಾಲಿಕ್ ಸಂಯುಕ್ತಗಳಿಂದ ಸಮೃದ್ಧವಾಗಿದೆ. ಇದು ಮೂಳೆ ಸಾಂದ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ಲವಂಗವನ್ನು ಸೇರಿಸುವುದರಿಂದ ದೇಹದಲ್ಲಿ ಖನಿಜ ಸಾಂದ್ರತೆಯನ್ನು ಸುಧಾರಿಸುತ್ತದೆ. ಇದು ನೈಸರ್ಗಿಕವಾಗಿ ಮೂಳೆಯ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಲವಂಗದಲ್ಲಿರುವ ಯುಜನಾಲ್ ಬಲವಾದ ಉರಿಯೂತದ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ಅದು ನೈಸರ್ಗಿಕವಾಗಿ ಶುದ್ಧೀಕರಿಸುವ ಮೂಲಕ ರಕ್ತದಲ್ಲಿನ ವಿಷತ್ವದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚಹಾದಂತ ಪಾನೀಯಗಳಿಗೆ ಲವಂಗವನ್ನು ಸೇರಿಸುವುದು ಅಥವಾ ಸೀಸನಲ್ ಕಾಯಿಲೆಗಳು ಮತ್ತು ಇತರ ರೋಗಗಳ ವಿರುದ್ಧ ಪ್ರತಿರೋಧ ಹೆಚ್ಚಿಸುತ್ತದೆ, ನೋವನ್ನು ನಿವಾರಿಸುತ್ತದೆ. ಲವಂಗದ ಎಣ್ಣೆ ಮತ್ತು ಲವಂಗದ ಸಾರಗಳಲ್ಲಿ ಯುಜನಾಲ್ ಸಮೃದ್ಧವಾಗಿದೆ. ಇದು ಉರಿಯೂತದಿಂದ ಉಂಟಾಗುವ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಅದಕ್ಕಾಗಿಯೇ ಆಹಾರದಲ್ಲಿ ಲವಂಗವನ್ನು ಸೇರಿಸಿ ಅಥವಾ ಪೀಡಿತ ಪ್ರದೇಶಗಳಿಗೆ ಅನ್ವಯಿಸುವುದರಿಂದ ಅತಿಯಾದ ನೋವನ್ನು ಗುಣಪಡಿಸಬಹುದು. ಲವಂಗದ ಎಣ್ಣೆಯನ್ನು ಹಲ್ಲು ನೋವು ನಿವಾರಣೆಗೆ ಸಹ ಬಳಸಲಾಗುತ್ತದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.